ಭಾರತೀಯ ವಿದ್ಯಾರ್ಥಿ ಸಂಘ ಮೈಸೂರು ಮತ್ತು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಇವರು ಈ ಹೊತ್ತು ನನ್ನ ಸಾಹಿತ್ಯ ಕುರಿತ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳೋದು ಅಷ್ಟೇ ನನ್ನ ಕೆಲಸ. ನಾನು ತುಂಬ ಭಾವುಕನಾಗಿದ್ದೇನೆ ಮತ್ತು ಸಂತೋಷಗೊಂಡಿದ್ದೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಯಲ್ನವರು ತುಂಬ ಒಳ್ಳೆಯ ಮಾತುಗಳನ್ನು ಆಡಿದರು. ಒಂದು ಅತ್ಯುತ್ತಮವಾದ ಪದ್ಯ ಒಬ್ಬ ಪದ್ಯನ ಒಬ್ಬರು ವಿರೋಧಿಸೋರು ಇರ್ತಾರೆ ಅನ್ನೋದಕ್ಕೆ ಈ ಒಂದು ಸಣ್ಣ ಉದಾಹರಣೆ ಕೊಟ್ಟರು ಅವರು. ಆಮೇಲೆ ಅವರು ನನ್ನ ಒಳ್ಳೆಯ ಗೆಳೆಯರಾಗಿ ಒಳ್ಳೆಯ ಮಾತುಗಳನ್ನು ಬರೆದಿದ್ದಾರೆ, ಅದು ಬೇರೆ ವಿಷಯ. ಅದು ಯಾಕೆ ಪ್ರಸ್ತಾಪ ಮಾಡಿದೆ ಅಂದರೆ, ಇಲ್ಲಿ ಇದ್ದ ನಮ್ಮ ಒಬ್ಬ ಗೌರವಾನ್ವಿತ ಹಿರಿಯರು ಪ್ರಭುಶಂಕರ ಅವರು, ಅವರು ಕನ್ನಡ ಸಾಹಿತ್ಯದ ಒಂದು ಹಿನ್ನೋಟ ಅಂತ ಸಣ್ಣ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಸಾಹಿತ್ಯದ ಪಂಪನಿಂದ ಹಿಡಿದು ಇಲ್ಲಿವರೆಗೂ ಒಂದು ಸಮೀಕ್ಷೆಯ ಥರ ಮಾಡಿ ಕನ್ನಡ ಸಾಹಿತ್ಯ ಕನ್ನಡ ಕಾವ್ಯದ ಪ್ರಾತಿನಿಧಿಕ ಕಾವ್ಯ ಕವಿತೆಯೊಂದನ್ನು ಉದಾಹರಿಸಿದ್ದಾರೆ. ಅದು ನಾನೊಂದು ಮರವಾಗಿದ್ದಾರೆ. ಅದನ್ನು ಮಾಡಿದ್ದು ಹೇಗೆ ಅಂತಂದರೆ, ಅಮೆರಿಕದ ಎಲ್ಲ ನಗರಗಳಲ್ಲೂ ಹೋಗಿ ಅವರು ವಾಚನ ಮಾಡಿದ್ದಾರೆ. ಕನ್ನಡ ಸಂಘಗಳು ಅದನ್ನು ಅವರನ್ನು ಆಹ್ವಾನಿಸಿದ್ದಾವೆ. ಅಲ್ಲಿ ಒಂದು ಮಾತು ಬರೀತಾರೆ ಅವರು, ಈ ನಾನು ಹೋದ ಕಡೆಯಲ್ಲೆಲ್ಲ ಈ ಪದ್ಯವನ್ನು ಓದುತ್ತಿದ್ದೆ, ಅವರೂ ಸಹ ನನ್ನ ಹಾಗೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತಿದ್ದರು ಅಂತ ಬರೆದಿದ್ದಾರೆ. ಅಷ್ಟೊಂದು ಮನ ಕರಗಿಸುವ ಒಂದು ಕವಿತೆ ಬರೆದಿದ್ದೀನಿ ಅನ್ನೋ ನನಗೂ ಆಶ್ಚರ್ಯ. ಈಗ ಅದು ಹೇಗೆ ಕವಿತೆ ಹೇಗೆ ಹುಟ್ಟುತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ. ಸೊ ಅಷ್ಟೇ ರೀತಿ ಈ ಜಾತಿ ಮನಸ್ಥಿತಿ ಇದೆಲ್ಲ, ಜಾತಿ ವ್ಯವಸ್ಥೆಯಲ್ಲಿ ಯಾವುದೂ ಒಬ್ಬರಿಗೆ ಆಪ್ತವಾಗಲ್ಲ ಅಥವಾ ಯಾವುದೂ ಒಬ್ಬರಿಗೆ ಒಂದು ದ್ವೇಷ ಹುಟ್ಟಿಸಲ್ಲ. ಅದಕ್ಕೆ ಅದೊಂದು ಕಂಪಾರ್ಟ್ಮೆಂಟಲೈಸೇಷನ್ ಆದ್ದರಿಂದ ಒಬ್ಬರಿಗೆ ಅದು ಆ ಜಾತಿ ಹೆಸರು ಕೇಳಿದ ತಕ್ಷಣ ಅಯ್ಯೋ ಅದೇನು ಮಹಾ ಅನ್ನೋದು ಥರ ಇರುತ್ತೆ. ನನಗೆ ಇನ್ನೂ ನೋಡಿ, ನಾನು ಅಸ್ಪೃಶ್ಯತೆಯ ಒಳಗೆ ಬೆಂದು ಬೂದಿಯಾಗಿ ಮತ್ತೆದ್ದು ಮಾತಾಡಿ ಎಲ್ಲ ಮಾಡಿದರೂ ಇವತ್ತೊಂದು ಹೊಸ ಪದ ಹೇಳ್ತಾರೆ ಓಯಲೆನ್, ನನಗೆ ಆಶ್ಚರ್ಯ ಆಯಿತು. ನೆನಿಬಾರ್ದವನು ಅಂತ ಕೇಳಿರಲಿಲ್ಲ ನಾನು, ಅಂತ ಕೋಲಾರದ ಕಡೆ ಇದೆ ಅಂತ. ಇದೆಂಥ ವಿಚಿತ್ರ ಸ್ವಾಮಿ ಇದು, ಅಂದರೆ ಮುಟ್ಟಿಸ್ಕೋಬಾರ್ದವನು ಅಂತ ಕೇಳಿದೆ, ನೋಡಬಾರ್ದವನು ಅಂತ ಕೇಳಿದ್ದೆ. ಆದರೆ ಈ ನೆನಿಬಾರ್ದು ಅನ್ನೋದು ಇದೆಯಲ್ಲ, ಇದು ಇದಕ್ಕಿಂತ ಕ್ರೂರವಾದದ್ದು ಬೇರೆ ಯಾವುದೂ ಇಲ್ಲ ಅನಿಸುತ್ತೆ ನನಗೆ. ಇದು ಈ ದೇಶ ಎಷ್ಟು ವಿಚಿತ್ರವಾಗಿದೆ ಅಂದರೆ ಕಷ್ಟ. ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಬಾಬಾ ಸಾಹೇಬರು ಮಾತ್ರ ಇದನ್ನು ಸರಿಯಾಗಿ ಕಂಡುಕೊಂಡಿದ್ದಾರೆ. ಇದಕ್ಕೆ ವಿಮೋಚನೆ ಇಲ್ಲ. ಇದು ಈ ಜಾತಿ ವಿನಾಶ ಅಂತ ಅವ್ರು ಮೊದಲು ಹೇಳಿದ್ದು ಯಾಕೆ ಅಂದರೆ, ಇದಕ್ಕೆ ಜಾತಿ ವಿನಾಶವಾಗದೇ ಇದ್ದರೆ ಈ ದೇಶಕ್ಕೆ ಮೋಕ್ಷ ಇಲ್ಲ ಅಂತ. ಸೊ ಅದನ್ನು ನಾವು ನಮ್ಮಂಥವರು ಈಗ ಪುಟ್ಟಗಿಳಿಯಾಗಿ ಪ್ರಯತ್ನ ಪಡಬೇಕೇ ಹೊರತು ಮತ್ತೆ ಏನು ಮಾಡೋಕ್ಕಾಗಲ್ಲ. ಇನ್ನೊಬ್ಬರು ಇದೇ ರೀತಿ ಹೇಳಿದರು, ತುಂಬ ನಮ್ಮ ರಾಜೇಂದ್ರ ಚೆನ್ನಿ ಅವರೆಲ್ಲ ಇದೊಂದು ಥೀಮ್ ಸಾಂಗ್ ಆಗಿಬಿಟ್ಟಿದೆ ನಮ್ಮ ಕಡೆ, ಎಲ್ಲ ಕಡೆ ಹಾಡ್ತಾರೆ. ಅದು ಎಲುಬಿನ ಹಂದರದೊಳಗೆ ಅಂತ ಒಂದು ಪದ್ಯ ಇದೆ, ಅದನ್ನು ಅವರು ಈಗಿಲ್ಲ ಅವ ವಿಮರ್ಶಕರೊಬ್ಬರು ಎಲ್ಲ ಕಡೆ ಹಾಡ್ತಾರೆ ಇವರು. ಎಚ್ ಎಸ್ ಅನುಪಮ ಅಂತೂ ಅದು ಶುರು ಮಾಡಿದೆ ಅದನ್ನು ಹಾಡಿನ ಮೂಲಕ ಅಂತ ಎಲ್ಲ ಗೊತ್ತಿದೆ. ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿದೆ ಅದು. ಅವ್ರು ಹೇಳಿದ್ರಂತೆ, ಇದು ಯಾವ ಹಾಡು ಅಂತ ಹಾಡ್ತೀರಿ ಅಂತಂದ್ರಂತೆ. ಸೊ ನನಗನ್ಸುತ್ತೆ ಒಂದು ಇಷ್ಟೊಂದು ಸುಮಾರು ಮನಸ್ಸುಗಳಿಗೆ ತಾಕುವಂಥ ಒಂದು ಹಾಡು ಒಬ್ಬನಿಗೆ ಯಾಕೆ ಕಷ್ಟ ಆಗುತ್ತೆ ಸಹಿಸ್ಕೊಳ್ಳೋಕ್ಕೆ ಅಂದರೆ, ಇದು ನಾವು ಬದುಕ್ತಿರೋ ಸಮಾಜವೇ ಆಗಿದೆ. ಈ ಜಾತಿ ವ್ಯವಸ್ಥೆ ಅನ್ನೋದೇ ಆಗಿದೆ. ಒಬ್ಬನ್ನ ಸುಮ್ಮನೆ ದ್ವೇಷ ಮಾಡೋಕ್ಕೆ ಕಾರಣವಾಗೋದು ಈ ಜಾತಿ ವ್ಯವಸ್ಥೆ, ಸುಮ್ಮನೆ ನಿರಾಕರಿಸೋದಕ್ಕೆ. ಸೊ ಆ ಒಂದು ತೀವ್ರವಾದ ಸಂದರ್ಭದಲ್ಲಿ ಬದುಕ್ತಾ ಇದ್ದೀವಿ. ಇವತ್ತಂತೂ ದ್ವೇಷವೇ ತಾಂಡವವಾಡ್ತಾ ಇದೆ, ಸುಳ್ಳು ಒಂದು ರೀತಿ ಮೇಲಾಟ ನಡೆಸ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ನನಗೆ ತಕ್ಷಣ ಅನಿಸಿದ್ದು ಒಂದೆರಡು ಮಾತಂದೆ. ನನ್ನ ಮಿತ್ರರಾದ ನಾಗಣ್ಣವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ನಾನು ಎಲ್ಲ ಕಡೆ ನೆನೆಸ್ಕೋಬೇಕಾದ್ದೆ ಅವ್ರ ಮಾತನ್ನ. ಯಾಕೆ ಅಂದರೆ ನಾನು ಹಳ್ಳಿಯಿಂದ ಬಂದವನು, ನನಗೆ ಯಾವ ಹಿನ್ನೆಲೆಯೂ ಇಲ್ಲ. ಅವರು ನನ್ನ ಹಾಗೆ ಹಳ್ಳಿಯಿಂದ ಬಂದವರೇ, ಆದರೆ ಅವರು ಸಾಹಿತ್ಯಕ್ಕೆ ಏನೋ ಒಲ್ದುಬಿಟ್ಟಿದ್ರು ಅಷ್ಟು ಬೇಗ. ನಾವು 17-18 ವರ್ಷದಲ್ಲಿ ಪರಿಚಯ ಆಗಿರ್ಬೋದು ನಮಗೆ, ಈಗ 52 ವರ್ಷ ಆಯಿತು.
ಅವರು ಕುವೆಂಪು ಅವ್ರ ಪದ್ಯಗಳನ್ನ ಅಷ್ಟು ಇಷ್ಟಪಡೋರು ಮತ್ತು ಅದೇ ಮಾದರಿಯಲ್ಲಿ ಪದ್ಯಗಳನ್ನು ಬರ್ಕೊಂಡು ಬರೆಯೋರು. ನನಗೆ ಅದು ಸ್ಫೂರ್ತಿ ಆಗ್ತಿತ್ತು. ಅಂದರೆ ನನ್ನ ಫಾರ್ಮೇಟಿವ್ ಏಜ್ ಏನಿತ್ತಲ್ಲ, ಅವಾಗ ಕಾವ್ಯಕ್ಕೆ ಸಾಹಿತ್ಯಕ್ಕೆ ಹತ್ತಿರ ತಂದವರು ನಾಗಣ್ಣ ಅನ್ನೋದನ್ನು ನಾನು ಮರೆಯೋ ಹಾಗಿಲ್ಲ. ಅದು ಎಲ್ಲ ಕಡೆ ನಾನು ಹೇಳಲೇಬೇಕು. ಇವತ್ತು ಅವರು ಬಂದು ಮುಖ್ಯ ಅತಿಥಿಯಾಗಿ ಮಾತಾಡಿದ್ದು ಖುಷಿಯಾಗಿದೆ. ನಮ್ಮ ಓ ಎಲ್ ಎನ್ನವರು ಭಾಳ ವರ್ಷಗಳ ಸ್ನೇಹಿತರಾದರೂ ಭೇಟಿ ಕಡಿಮೆ, ಬೆಂಗಳೂರು ಬಿಟ್ಟ ಮೇಲಂತೂ ನೋಡೇ ಇರಲಿಲ್ಲ. ಮತ್ತಾವುದೋ ಒಂದು ಸಂದರ್ಭದಲ್ಲಿ ಸಮಾರಂಭದಲ್ಲಿ ಭೇಟಿಯಾಗಿದ್ವಿ ನಾವು ಇಲ್ಲಿ ಮೈಸೂರಿನಲ್ಲಿ. ಅದು ಬಿಟ್ಟರೆ ಆಮೇಲೆ ಅನುಪಮ ಅವ್ರ ಪುಸ್ತಕ ಬಿಡುಗಡೆಯಲ್ಲೇ ಅಂತ ಕಾಣಿಸುತ್ತೆ, ಆಮೇಲೆ ಭೇಟಿಯಾಗಿಲ್ಲ. ಮತ್ತು ಈ ಶಿವಕುಮಾರ್ ಇದ್ದಾರಲ್ಲ, ಇವರು ಕಷ್ಟ ಕನ್ವಿನ್ಸ್ ಮಾಡೋದು, ಒಂದು ಸಾಕು ಮೈಸೂರಲ್ಲೇ ಸನ್ಮಾನ ಮಾಡಿದರೆ ಅಂದರೆ, ಇಲ್ಲ ಸರ್ ಇದು ಬರೀ ಸನ್ಮಾನ, ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ನಾವು ಒಂದು ವಿಚಾರ ಸಂಕಿರಣ ಮಾಡ್ತೀವಿ ಅಂತ ಹೇಳಿದರು. ಮತ್ತು ಅದು ಈ ಥರ ಒಂದು ದೊಡ್ಡ ವೇದಿಕೆಯನ್ನು ಸೃಷ್ಟಿ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಭಾಳ ಚೆನ್ನಾಗಿ ಮಾಡಿದ್ದೀರ. ಮತ್ತು ಶಿವಕುಮಾರ್ ಮತ್ತು ಅವರ ತಂಡ, ಇಲ್ಲಿಯವರು ಎಲ್ಲರೂ ಹೂವಿನ ಸಿದ್ದು ಇದ್ದಾರೆ, ನಟರಾಜ್ ಇದ್ದಾರೆ, ಅವರೆಲ್ಲರಿಗೂ ಮತ್ತು ಒಳ್ಳೆಯ ಗಾಯಕರು ಇದ್ದಾರೆ, ಎಷ್ಟು ಚೆನ್ನಾಗಿ ಹಾಡಿದ್ರು ಆ ಹಾಡನ್ನು, ಎಲ್ರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.